ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾಕೇಂದ್ರದ ನಮ್ಮ ಈ ಸ್ಟುಡಿಯೋದಲ್ಲಿ ಈಗ 8:29 ಈಗ ನಾವು ನಿಮ್ಮದು ಗುರುವಾರ ಥರ್ಸ್ಡೇ 28th October 2021 1349 ಮಹಾಸಂಚಿಗೆ 1349 ಇಲ್ಲೊಂದು ಜುಬಿಲಿಯೇಷನ್ಗೋಸ್ಕರ ನಾನು ವೇಳೆ ಕೂಡ ಸ್ವಲ್ಪ ತಪ್ಪು ಹೇಳಿಬಿಟ್ಟೆ. ಎಂಥ ಜುಬಿಲಿಯೇಷನ್ ಅಂದರೆ ಶ್ರೀ ಸಪ್ತಕ್ಕೆ ನಾವೀಗ ಪಾರ್ಟ್ 100 100 ನಾನು ಹಿಂದೆ ಲುಕ್ ಹೇಳದ್ನಲ್ಲ, ಇಲ್ಲಿ 100 ಅಂದರೆ 100 ಆದರೆ ಎರಡು ಕಣ್ಣುಗಳಿಂದ ನಾವು ನೋಡಬೇಕಾದ್ದೇನು ಅಂದರೆ 100 ಆ ಮಹಾಲಕ್ಷ್ಮಿಯ ದಿವ್ಯ ದರ್ಶನ 100 ವಿಭಾಗಗಳಲ್ಲಿ ಆಗಿದೆ. ಇದೊಂದು ವಿಶೇಷವಾಗಿ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋವಂಥದ್ದು. ಯಾಕೆ ನೀವೆಲ್ಲರೂ ಇದರಲ್ಲಿ ಒಂದಲ್ಲ ಒಂದು ರೀತಿ ಈ ಶಿವಶಕ್ತಿ ಕಲಾಕೇಂದ್ರದ ಈ ಸೇವೆಗೆ ನೀವೆಲ್ಲರೂ ಭಾಗಿಗಳಾಗಿದ್ದೀರ. ನನ್ನಿಂದ ಏನಾದ್ರು ಮಹಾತಾಯಿ ಒಂದೆರಡು ಅಕ್ಷರ ವೀಣೆ ನುಡಿಸೋದ್ರಿಂದಲೋ ಅಥವಾ ಹಾಡೋದ್ರಿಂದಲೋ ಅಥವಾ ಎರಡು ಮಾತುಗಳಿಂದ ಬಂದಿದ್ದರೆ ಎರಡು ಮಾತುಗಳಂದರೆ ಎರಡು ದಿವ್ಯ ದೃಷ್ಟಿ ಕೊಟ್ಟಿರ್ತಕ್ಕಂಥ ಮಹಾ ಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ, ಆ ತಾಯಿಯ ಕೃಪೆಯಿಂದ 1349 1349 ಈ ಸಂಚಿಕೆಯಲ್ಲಿ ಶ್ರೀಸೂಕ್ತಕ್ಕೆ ಪಾರ್ಟ್ 100 ಆಗಿರತಕ್ಕಂಥ ಆ 100ರಲ್ಲಿ 20 ಇದರಲ್ಲಿ ನಾವು ನಾನೊಂದು 0 ನೀ ಒಂದು 0 ಈ 20 ಆ ಒಂದಾದಂಥ ಏಕಂ ಸತ್ ವಿಪ್ರ ಬಹುದಾವದಂತೆ ಆ ಮಹಾಲಕ್ಷ್ಮಿಯ ಅವಳ ಆಶೀರ್ವಾದಕ್ಕೆ ನಾವೆಲ್ಲರ ಪಾತ್ರರಾಗೋಣ. ಮುಂದೆ 20 ನಾವು 20 ಆ 1ರ ಜೊತೆ ಸೇರಿದಾಗ ಅದು 100 ಅದನ್ನೇ ಇಲ್ಲಿ ಹಿಂದಿನ ಮಂತ್ರದಲ್ಲಿ ನಾವು ಪೂರ್ಣಚಂದ್ರಿಕೆ ಹಾಗೂ ನಾದರಲ್ಲ ಹೇಳಿದೆ ಜನರಂಜನಿ ಇವೆರಡರ ಒಂದು ಸಂಲಗ್ನ ಇರತಕ್ಕಂಥ ಆ ತೀರಶಂಕರಾಭರಣದ ಜನ್ಯದರಾಗ. ಈಗ ನಾನು ಪ್ರಸ್ತುತ ನುಡಿಸಿದಂಥ ಸಿಗ್ನೇಚರ್ ಟ್ಯೂನ್ ಇದಕ್ಕೆ ಬಹಳ ವಿಶೇಷವಾದ್ದು. ಅದು ಕೂಡ ಯಾವ ರೀತಿ ಬಂದಿದೆ ಅಂದರೆ ಸ್ವಲ್ಪ ಅಪರೂಪವಾದ ರಾಗ. ಅದು 72 ಮೇಳಕರ್ತ ಸ್ಕೀಮಲ್ಲಿ 62ನೇ ಮೇಳಕರ್ತ ಋಷಭ ಪ್ರಿಯ ಅಂತ ಹೆಸರು. ಇಲ್ಲಿ ಋಷಭ ಅನ್ನಿದ್ರೆ ಋಷಿ ಸಪ್ತಸ್ವರಗಳ ಸಂಗೀತದಲ್ಲಿ ಸ ಅದಕ್ಕೆ ರೀ ಬರುತ್ತೆ. ಒಂದು ಸರಿ, ಅದೇ ಸರಿ ಸ ರಿ ನಾವೆಲ್ಲದಕ್ಕೂ ಏನಾರು ಹೇಳಿ ಎಸ್ ಕನ್ನಡದಲ್ಲಿ ಸರಿ. ಇನ್ನೊಂದು ಅರ್ಥ ಅಂದರೆ ಹರಿಯ ಜೊತೆ ಸರಿ, ಹರಿ ಇದ್ದಮೇಲೆ ಲಕ್ಷ್ಮಿ ಇದ್ದೇ ಇರ್ತಾಳೆ, ಅದೇ ಸರಿ. ಇನ್ನೊಂದು ಸರಿ ಋಷಭ ಅಂತ ಹೇಳಿದ್ರೆ ನಾವೆಲ್ಲ ಪರ್ಟಿಕ್ಯುಲರ್ಲಿ ಇಡೀ ವರ್ಲ್ಡಲ್ಲಿ ಈಗ ಮೆಕ್ಯಾನೈಸ್ಡ್ ಆಗಿದೆ, ಮುಂಚೆ ಎಲ್ಲ ಅಗ್ರಿಕಲ್ಚರಲ್ ಕಂಟ್ರಿ ಅಂದರೆ ನಾವೆಲ್ಲ ಉಪಯೋಗಿಸ್ತಾ ಇದ್ದಿದ್ದು ಋಷಭ ಅಂದರೆ ಎತ್ತು. ಸಂಗೀತದ ಸಪ್ತಸ್ವರಗಳಲ್ಲಿ ಎರಡನೇ ಸಾಧಕ್ಕೆ ಷಡ್ಜ ಆದ್ಮೇಲೆ ಋಷಭ ಅಂತ ಕರಿತೀವಿ. ಋಷಭ ಪ್ರಿಯ ಯಾರಿಗೆ ಋಷಭ ಎತ್ತು ಇನ್ನೊಂದು ವಾಹನ ಅಂತ ಹೇಳಿದ್ರೆ ಆಹಾ ಪಾರ್ವತಿಗೆ ಅಂದರೆ ವಿಷ್ಣು ಆ ಶಿವನಿಗೆ ನಂದಿ. ನಾವೆಲ್ಲ ನಂದಿ ಧ್ವಜಿತ್ತರ ಅಂದರೆ ಮುಂದೆ ಯಾವಾಗ ಒಂದು ಮೆರವಣಿಗೆ ಹೋಗ್ಬೇಕಾದ್ರೆ ನಮ್ಮ ಅದರಲ್ಲೂ ಮೈಸೂರು ಜಯಚಾಮರಾಜೇಂದ್ರ ಒಡೆಯರ್ ಕಾಲದಲ್ಲಿ ಅವರೇ ಅಲ್ಲಿಂದ ಒಂದು ರೀತಿ ನಮ್ಮ ಮೆರವಣಿಗೆ ಸಾಗಬೇಕಾದ್ರೆ ನಂದಿ ಧ್ವಜಕ್ಕೆ ಪೂಜೆ ಮಾಡೇ ಮುಂದಿನ ನಮ್ಮ ಮೆರವಣಿಗೆ ಅಂದರೆ ನಮ್ಮ ನಿತ್ಯ ಜೀವನದಲ್ಲಿ ಅದೇ ನಂದಿನೇ ನಾಂದಿ ಅನ್ನೋದು. ನಾಂದಿ ಅಂದರೆ ಯಾವುದೇ ಒಂದು ಶುರು. ಇದು ಒಂದು ರೀತಿಯಾದಂಥ ಈ 100 ಪಾರ್ಟ್ 100 ಶ್ರೀ ಲಕ್ಷ್ಮಿ ಶ್ರೀ ಸೂಕ್ತಕ್ಕೆ ವಿಶೇಷವಾದ ಈ ಮಂತ್ರಗಳಿಗೆ ಸರಿಯಾಗಿ ಆ ಅದರ ನಮ್ಮ ಮೈಸೂರಿನ ದೊರೆ ಕೊಳೆ ಆಳಿದ ದೊರೆ 25ನೇ ದೊರೆ ಋಷಭ ಪ್ರಿಯದಲ್ಲೇ ಶ್ರೀ ಚಾಮುಂಡೇಶ್ವರಿ ಪಾಲಯ ಮಾಂ ಶ್ರೀ ರಾಜರಾಜೇಶ್ವರಿ ಭುವನೇಶ್ವರಿ ಅನ್ನೋ ಒಂದು ಭಾಳ ಸೊಗಸಾದ ಅದನ್ನು ಪೂರ್ಣವಾಗಿ ಹಿಂದಿನ ಒಂದು ಸಂಚಿಕೆಯಲ್ಲಿ ಮೊದಲು ಒಂದು 25 ಈ ಕೃತಿಯನ್ನು ನುಡಿಸೂ ಇದ್ದೀನಿ ಅದಕ್ಕೆ ವಿಶೇಷವಾದ. ಆದರೆ ಈಗ ಸದ್ಯಕ್ಕಿದು ಶ್ರೀ ಚಾಮುಂಡೇಶ್ವರಿ ಪಾಲಯಮ್ಮ. ಇಲ್ಲಿ ಚಾಮುಂಡೇಶ್ವರಿ ಅಂತ ಬಂದೇಟ್ಕೇನೆ ಲಕ್ಷ್ಮೀ ಸರಸ್ವತಿಯವರ ಜೊತೆಯಲ್ಲೇ ಇರ್ತಾರೆ. ಯಾಕೆಂದರೆ ಇವರು ತ್ರಿಶಕ್ತಿಯರು. ಅದರಿಂದ ಶ್ರೀ ರಾಜರಾಜೇಶ್ವರಿ ಭುವನೇಶ್ವರಿ ನಾ ಮಂತ್ರ ಈಗ ಹೇಳಿದ್ನಲ್ಲ ಸಿದ್ಧಲಕ್ಷ್ಮೀರ್ ಮೋಕ್ಷ ಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ. 3 ಜನ ಇದ್ದಾರೆ ನೋಡಿ, ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಮಮ ಸರ್ವದಾ ಪ್ರಸನ್ನ. ಮಮ ಸರ್ವ ಪ್ರಸನ್ನರಾಗಬೇಕಾರೆ ನಾವು ಯಾವಾಗಲೂ ಒಬ್ಬರು ನಾವು ಏನಂತೀವಿ ಸ್ವಲ್ಪ ನಮಗೆ ನಮ್ಮ ಕೆಲಸದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ನೋಡೋಕೆ ಹೋಗಿರ್ತೀವಿ ಅವರು ಎಸ್ ಅಂದರೆ ಸೊ ಅವರು ಪ್ರಸನ್ನರಾದರು ಅಂತೇನು. ಆಮೇಲೆ ದೇವರ ಪ್ರಸನ್ನತೆ ಅಂದರೆ ಪ್ರಸನ್ನತೆ ಯಾಕೇರುತ್ತೆ ಅಂದರೆ ನಮ್ಮ ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಅವರ್ ಮೈಂಡ್. ನಾವು ಹೋಗುವಾಗಲೇ ಒಂದು ಅಪ್ರೋಚ್ ಮಾಡೋ ಆಗಲೇ ನಮ್ಮ ಮಾತುಕತೆ ವ್ಯವಹಾರ ನಡವಳಿಕೆ ಎಲ್ಲವೂ ಶುದ್ಧವಾಗಿದ್ದರೆ ಅದಕ್ಕೆ ಬಿಂದು ತರ್ಪಣ ಸಂತುಷ್ಟ ಶುದ್ಧ ಮಾನಸ ತ್ರಿಪುರಾಂಬಿಕ ಅದನ್ನ ಅವಳನ್ನ ಅದಕ್ಕೆ ಶ್ರೀವಿದ್ಯೆ ಅಪರೋಕ್ಷ ಜ್ಞಾನ ಮನೋನುಕೂಲೆ ಅಂದರೆ ನಾವು ಮನಸ್ಸಿನಲ್ಲೊಂದು ಹೊರಗೊಂದು ಇರಬಾರ್ದು. ನಮ್ಮ ಮನಸ್ಸನ್ನ ಬಹಳ ಒಂದು ರೀತಿಯಾದ ಅದಕ್ಕೆ ನಮ್ಮ ಮನಸ್ಸನ್ನು ಕಂಟ್ರೋಲ್ ನಿಯಂತ್ರಣ ಮಾಡಿಕೊಂಡಿರ್ಬೇಕು.
ಯದ್ವಾ ತದ್ವಾ ಅಂದರೆ ನಾವು ಯಾವುದೋ ನಿತ್ಯ ಜೀವನದಲ್ಲಿ ಸುಮಾರು ಜನಗಳನ್ನು ಭೇಟಿ ಮಾಡಬೇಕಾಗುತ್ತೆ ಒಂದು ಸಮಾಜದ ವ್ಯವಸ್ಥೆಯಲ್ಲಿ. ನಮ್ಮ ಒಂದು ಅಪ್ರೋಚ್ನ ಅವರೆಲ್ಲರೂ ಒಪ್ಪಲೇಬೇಕು ಅಂತಿಲ್ಲ. ಅವರ ಮಾನಸಿಕ ಸ್ಥಿತಿ, ಅವ್ರು ಎಷ್ಟೇ ದೊಡ್ಡವರಾಗಿರ್ಬೋದು, ಕೆಲವು ಸಂದರ್ಭದಲ್ಲಿ ನೋ ಫಾಲ್ಟ್ ಆಫ್ ಅವರ್ಸ್, ನಮ್ದು ಏನೂ ತಪ್ಪಿರೋದಿಲ್ಲ, ನಮಗೆ ಗೊತ್ತಿರುತ್ತೆ. ಈವನ್ ದೆನ್ ಅವರೇ ನಮ್ಮಿಂದ ಒಂದು ಫೇವರ್ ಕೇಳಿಬಿಟ್ಟು ಅದು ಸರಿಯಾಗಿ ಆಗದೇ ಇದ್ದಾಗ ಅಲ್ಲೇನೋ ಒಂದು ತಪ್ಕೊಂಡಿಡೋ ಅಂತ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರಿಗೆ ಎಲ್ಲದರಲ್ಲೂ ತಪ್ಕೊಂಡಿಡಿಯೋ ಅಂತವೆ. ಅದಕ್ಕೆ ಇಲ್ಲಿ ಮನೋನುಕೂಲೆ ಮನಸ್ಸಿಗೆ ನಮ್ಮ ಅದನ್ನು ನಾವು ಅಲ್ಲಿಗೆ ಬಿಟ್ಬಿಡಬೇಕು. ಅದನ್ನ ಮೈಯೆಲ್ಲ ಮನಸ್ಸು ಮಾಡಿಕೊಂಡ್ರೆ ನಮ್ಮ ಗುರುಗಳು ಹೇಳ್ತಿದ್ದಲ್ಲ, ಬಾಡಿ ಬ್ರೈನು ಎಲ್ಲ ಸೆಪ್ಟಿಕ್ ಆಗಿ ಹೋಗುತ್ತಪ್ಪ, ಅಲ್ಲಿಂದ ಅಲ್ಲಿಗೆ ಬಿಟ್ಟು ಮನೋನುಕೂಲ ನೀನು ಹೇಳ್ದಂಗೆ ಎಲ್ಲರೂ ಕೇಳಬೇಕು ಅಂತ ಎಲ್ಲೂ. ಅದು ಇಡೀ ನೋಡಿ, ಇದೊಂದು ಎಂಥ ಒಳ್ಳೆ ಒಂದು ಟೆನೆಟ್ಸ್ ಅಂದರೆ, ನಾವು ವೆನ್ ವಿ ಆರ್ ಟ್ರಾವೆಲಿಂಗ್ ಟ್ರಾಫಿಕ್ ನಾವು ಹೇಳ್ದಂಗೆ ಇರೋಲ್ಲ. ಎವ್ರಿ ಫ್ರ್ಯಾಕ್ಷನ್ ಆಫ್ ಎನ್ನಿಸ್ಕೊಂಡು ದೊಡ್ಡ ಬ್ಯುಸಿ ರೋಡಲ್ಲಿ, ಬ್ಯಾಂಗ್ಳೂರು ಅಂತ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಹೋದಿಸ್ಕಿದ್ದಾಗ ಅಲ್ಲಿ ಇದು ಬರುತ್ತೆ, ಸಿಗ್ನಲ್ ಬರುತ್ತೆ, ಎಲ್ಲರೂ ನಿಂತಿರ್ತೇವೆ, ಲಾರಿ ಇರುತ್ತೆ, ಮತ್ತೊಂದು ಇರುತ್ತೆ, ಎಲ್ಲ ಇರುತ್ತೆ, ಎಲ್ರಿಗೂ ಅದು ಬೇರೆ ತಟ್ಟಿಗೆ ಒಂದೂವರೆ ನಿಮಿಷದಲ್ಲಿ ನಾವು ಅದನ್ನು ಕ್ರಾಸ್ ಮಾಡಿಬಿಡ್ಬೇಕು ಅಂತ ಆಗಲೇ ಆಕ್ಸಿಡೆಂಟ್ಸ್ ಆಗೋದು. ಆಗ ಅಲ್ಲಿ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡ್ತೀವಿ. ಮನೋನುಕೂಲೆ ಅಂದ್ಬಿಟ್ಟು ಶ್ರೀಕಂಠ ದೈತೆ ಜ್ಞಾನ ಕ್ರಿಯಾ ಇಚ್ಛಾಶಕ್ತಿ ಸಹಿತೆ ಅನಂತ ಗುಣಶೀಲೆ. ಅದಕ್ಕೆ ಈ ಮಂತ್ರ ಎಲ್ಲವೂ ಕೂಡ ನಮ್ಮಲ್ಲಿರ್ತಕ್ಕಂಥ ಅನಂತ ಅಂದರೆ ಎಷ್ಟು ಅಯ್ಯೋ ನಾನು ಹೇಳೋ ಅಷ್ಟು ಹೇಳಿದೆ ಆದರೂ ಹೇಗಾಯಿತು ಅಂದರೆ ಸಾಲದು ಅಂತಾಯಿತು. ಇನ್ನೊಬ್ಬರು ಹಾಗಾಗಬೇಕಾದ್ರೆ ಅಥವಾ ಅವ್ರನ್ನ ಇನ್ನೊಬ್ಬ ವ್ಯಕ್ತಿನ ನಾವು ಯಾರ ಜೊತೆ ಇಂಟರಾಕ್ಷನ್ ಮಾಡ್ತೀವೋ ನಮ್ಮ ಅವರ್ ಇಟ್ ಇಸ್ ನಾಟ್ ಅವರ್ ಡ್ಯೂಟಿ ಟು ಕರೆಕ್ಟ್ ಡೆಮ್, ಈಸಿ ಯಾವ್ದು ಹೇಳಿ ನಮ್ಮನ್ನು ನಾವು ಕರೆಕ್ಟ್ ಮಾಡ್ಕೊಳ್ಳೋದು. ಆಮೇಲೆ ಅದಾಗಿದ್ದನ್ನು ಓಕೆ ಇದು ನಮಗೆ ಈ ಪಾಠ ಇದೆಯಲ್ಲ ಮುಂದಕ್ಕೆ ಒಳ್ಳೆ ಪಾಠ ಆಯಿತು, ನಾವು ಈ ರೀತಿ ನಾವು ಅಂದ್ಕೊಂಡ ಹಾಗೆ ಇರೋದಿಲ್ಲ, ಬೇರೆ ಇಂಥ ವ್ಯಕ್ತಿಗಳು ಪ್ರಪಂಚದಲ್ಲಿ ಇದ್ದೇ ಇರ್ತಾರೆ. ಅದೇ ರೀತಿ ಬರೀ ನಾವು ಇನ್ನೊಬ್ಬರ ಬಗ್ಗೆ ಈಗ ಪಾಯಿಂಟ್ ಔಟ್ ಮಾಡೋದಲ್ಲ, ನಾವು ಎಷ್ಟೋ ಸತಿ ಗೊತ್ತಿದ್ದೋ ಗೊತ್ತಿಲ್ಲದೇ ನಾವು ಹಾಗೆ ಬಿಹೇವ್ ಮಾಡಿರ್ಬೋದು, ಅದು ಅವ್ರ ಮೇಲೂ ಪರಿಣಾಮ ಆಗಿರುತ್ತೆ ಅಂತ ಇವೆರಡರ ಒಂದು ಸಮದರ್ಶಿತ್ವ. ಅದಕ್ಕೆ ಇಲ್ಲಿ ದೂರ್ವಾಸ ಮಹಾಮುನಿ ಹೃತ್ಪೋಷಕರಿ ಅಂತ. ದೂರ್ವಾಸ ಅಂದರೆ ಒಂದು ಅರ್ಥ, ದುರ್ವಾಸರು ಪುಣ್ಯ ಪುರಾಣ ಪಂಡಿಕತೆಗಳಲ್ಲಿ ಕೋಪಿಷ್ಟರು. ಕೋಪ ಬಹಳ ಯಾವಲ್ಲೂ ಅದಕ್ಕೆ ಹೇಳೋದು, ನಾವು ಕೋಪದಿಂದ ಏನು ಮಾಡಿದ್ರೂ ಅದು ಸರಿ ಹೋಗೋದಿಲ್ಲ, ಅದು ವಿಕೋಪಕ್ಕೆ ತಿರುಗುತ್ತೆ ಅಂತ. ಕೋಪ ವಿಶೇಷ ನಮಗೇನೇ ಅದು ಡೇಂಜರ್, ಅದು ಆ್ಯಂಗರ್ ಈಸ್ ಎ ಒನ್ ಲೆಟರ್ ಶಾರ್ಟ್ ಆಫ್ ಡೇಂಜರ್. ನೋಡಿ ಡೈ ಹಾಕಿದ್ರೆ ಆವಾಗ ನಾವು ಡಿ ಏನಾಗುತ್ತೆ, ಡಾಂಕಿ ಆಗ್ತೀವಿ. ಕತ್ತೆಗೂ ನಮಗೂ ಏನು ಅದೇ ವಾಸಿ ಪಾಪ, ಬಾರನಾರು ಇರುತ್ತೆ. ನಾವು ಯಾವುದನ್ನು ನಮ್ಮ ತಪ್ಪನ್ನು ಹೊತ್ಕೊಳ್ಳೋಕ್ಕೆ ಅಥವಾ ಒಪ್ಕೊಳ್ಳೋಕ್ಕೆ ನಮ್ಮ ಮನಸ್ಸು ಸರಿ ಇರಲ್ಲ. ಅದಕ್ಕೆ ಮನೋನುಕೂಲೆ ದೂರ್ವಾಸ, ಅದಕ್ಕೆ ಹೃತ್ಪೋಷ ಇದು ನಮ್ಮ ಹಾರ್ಟ್ ಮೇಲೆ ಬಹಳ ಪರಿಣಾಮ ಬೀಳ ಸಿ ಇರೋದೇ ಒಬ್ಬ ಮನುಷ್ಯನಿಗೆ. ಅದಕ್ಕೆ ನಾವು ಯಾರನ್ನಾರು ಹೇಳಬೇಕಾದ್ರೆ ಹಾರ್ಟ್ ಆಫ್ ದಿ ಸಿಟಿ ನೋಡಿ ಎಲ್ಲ ಕಳೆದು ಹೃದಯ ಭಾಗ, ಅದನ್ನು ದುರ್ಗಾ ಶಬ್ದ ಬೋಧಿತ ವಿಜಯೇಶ್ವರಿ, ಅವಳು ಜಯಲಕ್ಷ್ಮಿ ಆಗಬೇಕಾದ್ರೆ ವಿಜಯ ಬರೀ ವಿ ಎಕ್ಸ್ಪೆಕ್ಟ್ ವಿಜಯ, ಬಟ್ ನಾವು ವಿಜಯ ಸಾಧಿಸೋದಕ್ಕೋಸ್ಕರ ನಮ್ಮ ಹಿಂದಿನ ಕೆಲಸ ಹೇಗಿದೆ ಅದು ವಿಜಯಕ್ಕೆ ನಾಂದಿನ ವಿಜಯಕ್ಕೆ ದಾರಿನ ಅದನ್ನು ಹೊತ್ಕೊಳ್ಳೋ ಅಂಥ ಋಷಭ ಪ್ರಿಯ ಆ ನಂದಿಗೆ ಅಂತ ಲಯಕರ್ತನ ತಾಯಿ ಜೊತೆ ಅಂದರೆ ಪಾರ್ವತಿನವ್ರ ಜೊತೆಯಲ್ಲಿ ಇದ್ದೇ ಇರ್ತಾಳೆ ಅದನ್ನು ಹೊರ ಶಕ್ತಿ ಅಂದರೆ ಆ ಶಕ್ತಿ ಕೊಟ್ಟವ್ರು ಯಾರು ಆ ಮಹಾಶಕ್ತಿ. ಆ ಶಕ್ತಿಗೆ ಪೂರ್ವಾದಿ ಸಪ್ತ ಸಮುದ್ರ ಪವಿತ್ರಕರಿ ಅಂದರೆ ಎಲ್ಲ ನದಿಗಳೆಲ್ಲವೂ ಕೂಡ ಬಹಳ ಒಂದು ಗಂಭೀರತೆ ಇರುತ್ತೆ, ಆಳವಾದ ಜ್ಞಾನ ಇರುತ್ತೆ. ಆ ಜ್ಞಾನ ಇದ್ದರೆ ಅವಳು ಪೂರ್ಣಚಂದ್ರ ಕಲಾದರಿ. ಅಂದರೆ ನಾವು ಪೂರ್ಣಚಂದ್ರ ಕಲಾದರಿ ಅಂತ ಹೇಳಿದ್ರೆ ಕಲೆ ಪೂರ್ಣಚಂದ್ರನಲ್ಲೂ ಕೂಡ ನೀವು ಪೌರ್ಣಿಮೆ ನೋಡಿದಾಗ ನೋಡ್ಬೋದು. ಒಂದು ಜಿಂಕೆ ಆಕಾರ ಅಥವಾ ಒಂದು ಮಲದ ಆಕಾರ, ಶಶಾಂಕ ಅಂತ ಕರೀತಾರೆ ಅವನಿಗೆ, ಮಲ ಅಂದರೆ ಎಂಥ ಪೂರ್ಣತೆ ಇದ್ದರೂ ಕೂಡ ನಮ್ಮಲ್ಲೊಂದು ಕಲೆ ಇರಬೇಕು. ಆ ಕಲೆನೇ ನಮಗೆ ಎಷ್ಟೋ ಸುಂದರದಲ್ಲಿ ಮಕ್ಕಳಿಗೆ ಒಳ್ಳೆ ಸೊಗಸಾದ ಹೆಣ್ಣು ಮಕ್ಕಳು ಸುಂದರವಾಗಿರೋರಿಗೆ ನಾವೇ ಒಂದು ದೃಷ್ಟಿಪಟ್ಟಿರ್ತೀವಿ. ಅಂದರೆ ಅರ್ಥ ಮನುಷ್ಯನ ಕಣ್ಣಿಗೆ ಮರ ಸಿಡಿಯುತ್ತೆ ಅಂತ. ನಾವು ಏನೇ ಸಾಧನೆ ಮಾಡಿದರೂ ಕೂಡ ಇನ್ನೊಬ್ಬರು ಸಾಧನೆಯನ್ನು ಸಹಿಸೋ ಶಕ್ತಿ ಇನ್ನೊಬ್ರಿಗೆ ಇರೋದಿಲ್ಲ. ನಾವು ಮುಂದಕ್ಕೆ ಏನಾದ್ರು ಒಂದು ಅಡ್ಡಗಾಲು ಹಾಕ್ತಾನೆ ಇರ್ತೀವಿ, ಅದಕ್ಕೆ ಗೋದಮ ಅಂತ ಕರಿತೀವಿ ನಾವು. ತೇರು ಹೋಗ್ತಾ ಇದ್ದರೆ ಅದಕ್ಕೆ ಸ್ಟೇರಿಂಗ್ ಯಾವುದಪ್ಪ ಅಂತೇಳಿ ಯಾವುದೇ ದೊಡ್ಡದ್ರೆ ಅದಕ್ಕೆ ಎಕ್ಸ್ಪರ್ಟ್ಸ್ ಇರ್ತಾರೆ. ಆ ಒಂದು ಹೀಗೆ ಒಂದು ಇಲಿ ಥರ ಇರುತ್ತೆ, ಅದಕ್ಕೆ ಬಾಲ ಹಿಡ್ಕೊಂಡು ಶಕ್ತಿವಂತರು ಆ ಇದಿರ್ತಾರೆ ರಥ ಗಾಲಿ, ಅದಕ್ಕೆ ಒಂಚೂರು ಎಷ್ಟು ಕೊಡಬೇಕು ಅದು ಬಹಳ ಇಂಪಾರ್ಟೆಂಟು. ಓವರ್ ಕೊಟ್ಟರೆ ಟಾಪಲ್ಲಾಗ್ಬಿಡುತ್ತೆ. ಸೊ ಆ ಒಂದು ಮೆಷರ್ಮೆಂಟ್ನ ಇಲ್ಲಿ ಅಂದರೆ ಈ ಸಿದ್ಧಲಕ್ಷ್ಮಿ ಜಯಲಕ್ಷ್ಮಿ ಸಿದ್ಧಲಕ್ಷ್ಮಿ ಮೋಕ್ಷಲಕ್ಷ್ಮಿ ಜಯಲಕ್ಷ್ಮಿ ಸರಸ್ವತಿ ಶ್ರೀ
ಲಕ್ಷ್ಮೀ ವರಲಕ್ಷ್ಮಿಶ್ಚ ಪ್ರಸನ್ನ ಮಮ ಸರ್ವದಾ ಅಂತ ಹೇಳೋದು. ಸುಮ್ಮನೆ ಮಂತ್ರ ಹೇಳಿಬಿಡ್ತೀವಿ, ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನ ಮಮ ಸರ್ವದಾ ಅಂದಾಗ ನಮಗೂ ಮಂತ್ರ ದಾಟಿ ಕರೆಕ್ಟು. ಬಟ್ ಇದರಲ್ಲಿ ಇಷ್ಟು ಆಳವಾದ ಜ್ಞಾನ ಇದೆ ಅನ್ನೋದು. ಅದಕ್ಕೆ ಪೂರ್ವಾದಿ ಸಪ್ತ ಸಮುದ್ರ ಪವಿತ್ರಕರಿ ಪೂರ್ಣ ಚಂದ್ರಕಲಾದರಿ ಆಮೇಲೆ ಕೃಶೋದರಿ ಉದರ ಅಂದರೆ ಹೊಟ್ಟೆ ಅಂತ. ಕೃಶೋದರಿ ಅಂದರೆ ಏನು, ನಾವು ನಾವೆಲ್ಲ ಓವರ್ ಈಟಿಂಗಿಂದಲೇ ನಮಗೆ ಅನಾರೋಗ್ಯ ಆಗೋದು. ಕೆಲಸ ಮಾಡ್ಬೇಕಾದ್ರೆ ಈ ಅದಕ್ಕೆ ಈಟ್ ಟು ಲಿವ್, ಲಿವ್ ಟು ಈಟ್ ಇವೆರಡೂ ಇದೆ. ನಾವು ವಿ ಹ್ಯಾವ್ ಟು ಈಟ್ ಟು ಲಿವ್, ಬದುಕೋದಕ್ಕೆ ಅಂದರೆ ವಿ ಹ್ಯಾವ್ ಟು. ಆಹಾರ ಭಾಳ ಮುಖ್ಯ, ಆದರೆ ಕಳೆ ಮುಖ್ಯ ಇರಬೇಕಾದ್ರೆ ನೋಡಿ, ತುಂಬ ಗಡದ್ದಾಗಿ ಊಟ ಮಾಡಿಬಿಟ್ಟು ನಮ್ಮ ಮುಖದಲ್ಲಿ ಬೇರೆ ತೇಜಸ್ಸೇ ಇರೋ. ಅದೇ ಇನ್ನೊಂದು ಸತಿ ಅದಕ್ಕೆ ಎಲ್ಲರೂ ಹೇಳಿದ್ರು, ಯಾಕೆಂದರೆ 2/3 ಊಟ ಮಾಡಿ, 1/3 ಖಾಲಿ ಬಿಡಿ. ಯಾಕೆಂದರೆ ತಿರ್ಗಾ ಆ ಗಾಳಿ ಆಡೋಕ್ಕೆ, ಇವನ್ ಒಂದು ಮಿಕ್ಸಿಯಲ್ಲೂ ಕೂಡ ನಿಮ್ಮ ಡೆಸ್ಕ್ಟಾಪ್ ಕೆಪಾಸಿಟಿ ಇದೆ ಅಂದರೆ ಭರ್ತಿ ಹಾಕ್ಬಿಟ್ರೆ ಒಳಗಡೆ ಇದು ಹಲ್ಲರ್ ತಿರುಗೋದೇ ಇಲ್ಲ. ಅದಕ್ಕೊಂಚೂರು ನೀರು ಹಾಕಿ ನೋಡಿ. ಅದಕ್ಕೆ ದಟ್ ಇಸ್ ಆಲ್ ಇಲ್ಲೆಲ್ಲ ಬರೆದು ಪರ್ವತ ರಾಜಕುಮಾರಿ ಪಾಪ ವಿಮೋಚನಕರಿ. ಇಲ್ಲಿ ಯಾರು ಪರ್ವತ ರಾಜಕುಮಾರಿ? ಆ ಮಹಾತಾಯಿ ನಂದಿ ಮೇಲೆ ಋಷಭ ಪ್ರಿಯಳಾಗಿ ಆವಾಹನೆ ಆಗಿರ್ತಕ್ಕಂಥ ಆ ಭಾರನ ಹೊರಬೇಕಾದ್ರೆ ಅದನ್ನು ಹೊರೋದು ಯಾವುದು? ಒಂದು ಪ್ರಾಣಿ. ನಮ್ಮಲ್ಲಿ ಅಗ್ರಿಕಲ್ಚರಲ್ ಕಂಟ್ರಿಲಿ ನಾವು ಎತ್ತುಗಳಿಗೆ, ಈಗ ನೋಡಿ, ಈಗ ಹೊಸ ಒಂದು ಆದೇಶ ಹೊರಡಿಸಿದ್ದಾರೆ ದೀಪಾವಳಿನಲ್ಲಿ ಎಲ್ಲರೂ ಕೂಡ ಸರ್ಕಾರ ವಹಿಸ್ಕೊಂಡಿರ್ತಕ್ಕಂಥ ಮುಜರಾಯಿ ಇಲಾಖೆಯಲ್ಲಿರುವ ದೇವಸ್ಥಾನಗಳೆಲ್ಲ ಎಲ್ಲ ಹಸುಗಳಿಗೆ ನೀವು ಪೂಜೆ ಮಾಡಿ, ಪಾದ ಪೂಜೆ ಮಾಡಿ ಗೋಧೂಳಿ ಲಗ್ನದಲ್ಲಿ ಅವುಗಳಿಗೆ ನೋಡಿ. ಅಂದರೆ ಅರ್ಥ ಏನು ಅಂದರೆ, ನಾವು ಇಷ್ಟೊಂದು ಮೆಕ್ಯಾನೈಸ್ಡಲ್ಲಿ ಆಯುಧ ಪೂಜೆ ಮಾಡಾಯಿತು. ಆಯುಧ ಪೂಜೆ ಒಂದು ಸ್ಕ್ರೂ ಡ್ರೈವರಿಂದ ದೊಡ್ಡ ದೊಡ್ಡ ಮಿಷಿನ್ನವರು. ಈಗ ಒಂದು ಲಿವಿಂಗ್ ಲೆಜೆಂಡ್ ಅದು. ನಮಗೆ ಪ್ರಾಣಿ ಇದೆಯಲ್ಲ, ನಮಗೆ ಮೊದಲಿಂದ ಅನ್ನ ಕೊಟ್ಟಿರೋ ಆ ದೇವಿನ, ಅದರಿಂದ ಗೋಹತ್ಯೆ ನಿಷೇಧ ತಂದರು. ಈಗ ಸರಿ ಗೋ ಪೂಜೆ ಮಾಡಿ ಅಂದರೆ ವೆನ್ ವಿ ನೋ ಒಂದು ಮಗು ಒಂದು ಹಸುವಿಗೆ ನಾವು ಹಸುವೊಂದಲ್ಲಿ ಎತ್ತೂ ಹಾಗೆ ಆಗುತ್ತೆ. ಅದನ್ನು ಪೂಜೆ ಮಾಡೋದ್ರಿಂದ ಏನು ಅರ್ಥ ಆಗುತ್ತೆ ಅಂದರೆ, ನಾವು ಅದಕ್ಕೇನೋ ಫೇವರ್ ಮಾಡಿದಾಗಲ್ಲ, ನಾವು ಅದಕ್ಕೊಂದು ರೀತಿಯಾದ ತೋರಿಸ ಗ್ರ್ಯಾಟಿಟ್ಯೂಡ್. ಅದನ್ನೇ ಪರ್ವತ ರಾಜಕುಮಾರಿ ಪಾಪ ವಿಮೋಚನ ಕರಕೆಯಿಂದೆಲ್ಲ ಹೇಳೋರು. ಒಂದು ಗೋ ಪ್ರದಕ್ಷಿಣೆ ಮಾಡಿಬಿಡಿ ಅಂತ. ಗೋ ದಾನ ಮಾಡ್ತಾರೆ ಎಷ್ಟೋ ಜನ. ಈವನ್ ನಮ್ಮ ಅಂತ್ಯಕಾಲ ಆದಮೇಲೆ ಪ್ರತ್ಯಕ್ಷವಾಗಿ ಗೋದಾನ ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ. ಇದು ನಮಗೂ ಅನುಭವ ಇದೆ. ನಮ್ಮ ತಂದೆಯವರು ಈ ರೀತಿ ಪುರೋಹಿತಿಗೆ ಇತ್ಯಾದಿಗಳು ಹೋಗಿದ್ದಾಗ ನಮ್ಮ ಮನೆಗೆ ಹಸುಗಳು ಬರೋದು, ಒಂದಾದಮೇಲೆ ಒಂದು ಬರ್ತಾನೆ ಇರ್ತಿತ್ತು. ಅವಾಗ ನಾವು ಅದಕ್ಕೆಲ್ಲ ಗೋಸೇವೆ ಮಾಡೋ ಸಂಕ್ರಾಂತಿ ದಿವಸ ಮತ್ತು ಈ ದೀಪಾವಳಿ ದಿವಸ. ನೋಡಿ, ಈಗ ಅದನ್ನು ಸರ್ಕಾರನೇ, ಅದರಲ್ಲೂ ನಮ್ಮ ಕರ್ನಾಟಕ ಸರ್ಕಾರ ಮಾಡಬೇಕು ಅಂತ ಒಂದು ಮುಜರಾಯಿ ಇಲಾಖೆಯ ಮಿನಿಸ್ಟ್ರು, ಭಾಳ ಸಂತೋಷವಾದಂಥ ವಿಚಾರ ಇದು. ಎಲ್ಲರಿಗೂ ಈ ಗೋ ಯಾವ ಜಾತಿ ಮತಕ್ಕಿಲ್ಲ, ಇದು ಎಲ್ಲ ಕಡೆಯಲ್ಲೂ ಗೋ ಇದ್ದೇ ಇರುತ್ತೆ. ಆ ದೃಷ್ಟಿ ಆ ಗೋಮಾತೆಯ ಆ ಗೋ ಕ್ಷೀರ ನಮ್ಮನ್ನು ಎಷ್ಟು ಯಾವ ರೀತಿ ತಾಯಿ ಹಾಲು ಅಮೃತ ಆದರೆ ಗೋಕ್ಷೀರ ಇದೆಯಲ್ಲ ಅದಕ್ಕೆ ಇನ್ನೂ ಹೆಚ್ಚಿನ ಮುಂದಿನ ಬೆಳವಣಿಗೆಗೆ ನಮಗೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇದ್ದರೆ ಅದು ಕೊಡ್ತಕ್ಕಂಥದ್ದು ಅಂದರೆ ನಮ್ಮ ಮೂಳೆ ಗಟ್ಟಿಯಾಗೋದು ಅಂತ. ನಾವು ಯಾರು ಬೈಬೇಕಾದ್ರೆ ನಾವು ಬುದ್ಧಿ ಇಲ್ಲ ಅನ್ನೋದಕ್ಕಿಂತ ಅವನಿಗೆ ಮೂಳೆ ಸರಿ ಇಲ್ಲ ಅಂತೀವಿ. ಸೊ ಎಲ್ಲ ಬ್ರಿಟಲ್ ಆಗಿಬಿಟ್ಟಿರುತ್ತೆ. ಆ ದೃಷ್ಟಿಯಿಂದ ಇಲ್ಲಿ ಪರ್ವತ ರಾಜಕುಮಾರಿ ಪಾಪ ವಿಮೋಚನಕರಿ ಲೋಪಾಮುದ್ರಾ ಶಂಕರಿ ಪರ್ವಕಾಲ ಇಲ್ಲಿ ಪರ್ವಕಾಲ ಅಂತ ಒಂದು ಬರುತ್ತೆ. ನಿತ್ಯ ಜೀವನದಲ್ಲಿ ಎಲ್ಲ ಮನುಷ್ಯರಿಗೂ ನಾವೆಲ್ಲೋ ಒಂದು ಕಡೆ ಭಾಳ ಏನು ಎಲ್ಲೂ ಹಿಂತಿರುಗಿ ನೋಡದೆ ಹೋಗ್ತಾ ಇರ್ತೀವಿ, ಎಲ್ಲೋ ಒಂದು ಅಡಚಣೆ ಬರುತ್ತೆ, ಅದನ್ನು ತಡ್ಕೊಳ್ಳೋ ಶಕ್ತಿ ಇರಬೇಕು. ಅದಕ್ಕೆ ಪರ್ವಕಾಲ ಅಂತ ಹೇಳಿದರು. ಎಲ್ಲ ಸಂದರ್ಭಗಳಲ್ಲೂ ಕೂಡ ಉತ್ತುಂಗಕ್ಕೆ ಹೋಗ್ತಾ ಇರುವಾಗ ಅದು ಅಂದರೆ ಅರ್ಥ ನಮಗೆ ಒಂದು ಎಚ್ಚರಿಸುತ್ತೆ ಪ್ರಕೃತಿ. ನೀನೇ ಎಲ್ಲ ಅಲ್ಲ, ನಾನು ಎಲ್ಲ ಕಡೆಯಲ್ಲೂ ಇದ್ದೀನಿ, ನನ್ನನ್ನು ಮರೆತರೆ ನೀನು ನೀನೇನು ಹಾವು ಏಣಿ ಆಟತ್ತಾರೆ ಸರಕ್ ಅಂತ. ನಾವು ಎಷ್ಟು ಜನಕ್ಕೆ ಗೊತ್ತಾಗುತ್ತಲ್ಲ, ಇದು ಒಂದು ಸ್ನೇಕ್ ಆ್ಯಂಡ್ ಲ್ಯಾಡರ್ ಅಂತ ಗೇಮ್ ಇರೋದು. ಸುಮಾರು ಈಗ ಎಲ್ಲ ದೇಶದಲ್ಲೂ ಮಾಡ್ತಾರೆ. ಒಂದು ದಿವಸ ಸ್ನೇಕ್ ಸಿಕ್ಕಿದ್ರೆ ಅದರ ಬಾಲ ಕೆಳಗೆ ಧಾರಾಳಂತ ತೆಗೆದು ಬಿಡ್ತೀವಿ. ಆದ್ದರಿಂದ ಪರ್ವಕಾಲ ಅರ್ಚಿತ ಆ ಶ್ರೀಮಾತೇನ ಶ್ರೀ ಮಹಾ ತ್ರಿಪುರ ಸುಂದರಿ ಅವಳು ಋಷಭ ಪ್ರಿಯ ರಾಗ ಮೋದಕರಿ. ಅಂದರೆ ನಾವು ಯಾವಾಗ ಆ ಗೋಮಾತೆನ ನಾವು ಪೂಜಿಸ್ತೀವೋ ಆ ಗೋ ಅದಕ್ಕೆ ಅದನ್ನ ಗೋಧೂಳಿ ಲಗ್ನ ಅಂತೀವಿ. ಬಿಟ್ವೀನ್ ಹಸುಗಳು ಮೇಯ್ಕೊಂಡು ಮನೆಗೆ ವಾಪಸ್ಸಾಗುತ್ತಲ್ಲ ಅದರ ಧೂಳು ಅದು ಭಾಳ ಶ್ರೇಷ್ಠ. ಅದಕ್ಕೆ ಅದು ಪದರಜ ಅಂತ ಹೇಳ್ತು. ಆ ತಾಯಿಯ ಅಂದರೆ ಗೋಮಾತೆಯ ಆ ಕಾಲಿನ ಧೂಳು ಅದರ ಗೊರಸಲ್ಲಿರುತ್ತೆ. ಆ ಗೊರಸು ಅಂದರೆ ಹೇಳಿದ್ರೆ ಅದರಲ್ಲಿ ಶಕ್ತಿ ಇರೋದೇ. ಹಿಂದೆ ಎಲ್ಲ ಎಷ್ಟು ಜನ ಗೊತ್ತಿದೆಯೋ ಅಲ್ಲೋ ಗೊತ್ತಿಲ್ಲ, ಎತ್ತುಗಳಿಗೆ ಅವು ಬಾಪ ಭಾರ ಹತ್ಕೊಂಡಾಗ ಲಾಳ ಅಂತ ಹೊರಿಸೋರು. ಇದಕ್ಕೆ ಸಾಮಾನ್ಯವಾಗಿ ಕುದುರೆಗೆ
ಮತ್ತು ಅದಕ್ಕೆ ಕುದುರೆ ಲಾಳ ಸಿಕ್ತು ಅಂದ್ಬಿಟ್ಟು ಕುದುರೆ ಕೊಂಡ್ಕೊಂಡ್ಬಿಡ್ಬೋಣ ಅನ್ನೋರು. ನಾವು ಬೀದಿಯಲ್ಲೆಲ್ಲ ಕುದುರೆ ಲಾತ ಅಥವಾ ಎತ್ತಿನ ಇದು ಲಾಳ ಸಿಕ್ಕಿದ್ರೆ ನಾವು ಇಟ್ಟು ಅದನ್ನು ಪೂಜೆ ಮಾಡೋ. ಸೊ ಇವೆಲ್ಲ ಯಾಕೆ ಅಂತೇಳಿದ್ರೆ ಸಿಂಬಾಲಿಕ್ ಅಷ್ಟೇ. ಇದರಲ್ಲಿ ಎಷ್ಟು ಅದಕ್ಕೆ ಬಹಳ ವಿಶೇಷವಾದ ಅಂಥ ವಿಚಾರಗಳಿದೆ. ಆಗ ನಾವು ಅಂದರೆ ಪೂಜಿಸೋದು ಅಂದ್ರಿಂದ ನಾವು ಯಾವುದನ್ನು ನಾವು ಹತ್ಕೊಂಡಿರ್ತೀವೋ ನಮಗೆ ಅನ್ನ ಕೊಡುತ್ತೋ ಅದಕ್ಕೆ ಪೂಜನೆ ಮಾಡೋದು. ಅಂದರೆ ಇವನು ಅನ್ನ ಅದಕ್ಕೆ ಅದಕ್ಕೆ ಅನ್ನನ ಪರಬ್ರಹ್ಮ ಅಂತ ಕರೆಯೋದು. ಅನ್ನ ಕೊಡೋದು ಯಾವುದು? ಪೃಥ್ವಿ. ಆ ಪೃಥ್ವಿನ ಹದ ಮಾಡೋದು ಯಾವುದು? ಗೋವುಗಳು. ಸೊ ಹೀಗೆ ಒಂದಕ್ಕೊಂದಕ್ಕೆ ಸಂಬಂಧಪಟ್ಟಿದ್ದವು ಅದನ್ನು ತಿಳ್ಕೊಂಬಿಟ್ಟು ನಾವು ಈ ಮಂತ್ರನ ಹೇಳಿದ್ರೆ ಸಿದ್ಧಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಜಯಲಕ್ಷ್ಮಿ, ಸರಸ್ವತಿ, ಶ್ರೀಲಕ್ಷ್ಮಿ, ವರಲಕ್ಷ್ಮೀಶ್ಚ, ಪ್ರಸನ್ನ ಭವ ಸರ್ವದಾ ಅಥವಾ ಮಮ ಸರ್ವದಾ ಅಂತಿದ್ರು ಹಾಗೆ ಹೇಳ್ಕೊಬೋದು. ಯಾಕಂದರೆ ಇವೆಲ್ಲ ಮುಂದೆ ಬರುತ್ತೆ. ನೀವು ಇದನ್ನು ನಾನು ಇದಾದಮೇಲೆ ನಾವು ಅಪ್ಲೋಡ್ ಮಾಡಿದ್ಮೇಲೆ ಸರ್ ಒಂದು ಕಡೆ ಮಮ ಸರ್ವದಾ ಇದೆಯಲ್ಲ, ಒಂದು ಕಡೆ ಭವ ಸರ್ವದಾ, ಎರಡೂ ಅಪ್ರೋಪ್ರಿಯೇಟ್ ಆಗಿರುತ್ತೆ. ಅದಕ್ಕೆ ಯೂಸೇಜು ಒಂದು ಸತಿ ಬೇಕಾದ್ರೆ ಒಂದು ಒಂದು ಶ್ರೀಲಕ್ಷ್ಮೀರ್ವರ ಲಕ್ಷ್ಮೀಶ್ಚ ನಾವು ಈ ಪ್ರಶ್ನೆಗಳೆಲ್ಲ ಕೇಳಿದ್ದು ನಾವು ಪಾಠ ಆದಾಗ. ಒಂದು ಸತಿ ಭವ ಸರ್ವದ ಹೇಳ್ಕೊಂಡ್ಬಿಡಪ್ಪ, ಒಂದು ಸತಿ ಮಮ, ಎರಡೂ ಅಪ್ರೋಪ್ರಿಯೇಟ್ ಆಗಿದೆ ಅನ್ನೋ ದೃಷ್ಟಿಯಿಂದ ಇಲ್ಲಿ ಈ ಋಷಭ ಪ್ರಿಯ ರಾಗದ ಸಿಗ್ನೇಚರ್ ಟ್ಯೂನಲ್ಲಿ ಈ ನನ್ನ ಅಭಿಯಾನ ಪಾರ್ಟ್ ನೂರು ಭಾಳ ವಿಶೇಷವಾಗಿರ್ತಕ್ಕಂಥ ಪಾರ್ಟ್ ನೂರು ಶ್ರೀಲಕ್ಷ್ಮಿಗೆ. ಅದಕ್ಕೆ ನಮಗೆ ಬಹಳ ಖುಷಿಯಾಗಿರುತ್ತೆ. ಆ ಒಂದು ಅನ್ನೋದು ನಾವಾದರೆ ಎರಡು ಇದೆಯಲ್ಲ ಅದು ಜೋಡೆತ್ತಾಗುತ್ತೆ, ಝೀರೋ ಝೀರೋ. ಆ ತಾಯಿನ ಅದರಲ್ಲಿ ಆ ಮಹಾತಾಯಿನ ಬಹಳ ಭಕ್ತಿ ಶ್ರದ್ಧೆಗಳಿಂದ ಆ ಮಹಾತಾಯಿನ ನಾವು ಒಂದು ರೀತಿ ಮೆರವಣಿಗೆ ರೀತಿಯಲ್ಲಿ ಕರ್ಕೊಂಬರೋಣ ಅನ್ನೋ ದೃಷ್ಟಿಯಿಂದ ಪಾರ್ಟ್ 100 ಈ ಶ್ರೀ ಸೂಕ್ತ ಇದು ಬಹಳ ಸೂಕ್ತ ಹಾಗೂ ಯುಕ್ತ. ಹಾಗಾಗಿ ನಾವು ಮೋಕ್ಷ ಮುಕ್ತಿಗೆ ಹೋಗೋಣ ಅಂತೇಳಿ ಆ ಮುಕುಂದನೆಡೆಗೆ ಈ ಋಷಭ ಪ್ರಿಯರಾಗದಲ್ಲಿ ನಾನು ಈ ಸಿಗ್ನೇಚರ್ ಟ್ಯೂನಲ್ಲಿ ಎಂಡ್ ಮಾಡ್ತೀನಿ. Thank you.